ವರ್ಷಗಳ ವಿರಾಮವನ್ನು ತೆಗೆದುಕೊಂಡು ತಮ್ಮ ವೃತ್ತಿ ಬದುಕಿಗೆ ಭಾರತದ ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ಮರಳಿದ್ದಾರೆ. ಹೊಬಾರ್ಟ್ ಓಪನ್ ಅಂತಾರಾಷ್ಟ್ರೀಯ ಟೆನಿಸ್ ಟೂರ್ನಿಯ ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಉಕ್ರೇನ್ನ ನಾಡಿಯಾ ಕಿಶೆನಾಕ್ ಅವರ ಜೊತೆ ಈ ವರ್ಷದ ಮೊದಲ ಟೂರ್ನಿಯನ್ನು ಆಡ್ತಾ ಇರೋ ಸಾನಿಯಾ ಶುಕ್ರವಾರ ನಡೆದ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಚೆಕ್ ಗಣರಾಜ್ಯದ ಮೇರಿ ಬೊಚ್ಕೋವಾ ಮತ್ತು ಸ್ಲೊವೇನಿಯಾದ ತಾಮರಾ ಜಿಡಾನ್ಸೆಕ್ ಎದುರು 7-6, 6-2 ಅಂತರದ ನೇರ ಸೆಟ್ಗಳ ಜಯ ದಾಖಲಿಸಿ ಪ್ರಶಸ್ತಿ ಸುತ್ತಿಗೆ ಎಂಟ್ರಿ ಕೊಟ್ಟಿದ್ದಾರೆ. 1 ಗಂಟೆ 24 ನಿಮಿಷಗಳ ಕಾಲ ನಡೆದ ಪಂದ್ಯದಲ್ಲಿ ಇಂಡೋ ಉಕ್ರೇನ್ ಜೋಡಿ ಮೇರಿ ತಾಮರಾ ಜೋಡಿಯನ್ನ ಬಗ್ಗುಬಡಿತು. ಈ ಪಂದ್ಯದಲ್ಲಿ ಸಾನಿಯಾ ಮತ್ತು ನಾಡಿಯಾ ಜೋಡಿಗೆ ಒಟ್ಟು 15 ಬ್ರೇಕ್ ಪಾಯಿಂಟ್ ಅವಕಾಶಗಳು ಸಿಕ್ತು. ಇದರಲ್ಲಿ 4 ಅಂಕಗಳನ್ನ ತಮ್ಮ ಕಡೆ ಒಲಿಯುವಂತೆ ಮಾಡುವಲ್ಲಿ ಯಶಸ್ವಿಯಾಗಿ ಗೆಲುವನ್ನ ಪಡೆದುಕೊಂಡ್ರು. ಆದರೂ 2 ಬಾರಿ ಸರ್ವ್ ಕೈಚೆಲ್ತು. ಮಹಿಳಾ ಡಬಲ್ಸ್ ವಿಭಾಗದಲ್ಲಿ 3 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಗೆದ್ದಿರೋ ಅನುಭವ ಹೊಂದಿರೋ ಭಾರತದ ಟೆನಿಸ್ ತಾರೆ ಸಾನಿಯಾ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಒಮ್ಮೆ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಎತ್ತಿ ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ 91 ವಾರಗಳ ಕಾಲ ವಿಶ್ವದ ನಂಬರ್ 1 ಡಬಲ್ಸ್ ಆಟಗಾರ್ತಿಯಾಗಿಯೂ ಕಂಗೊಳಿಸಿದ್ದ 33 ವರ್ಷದ ಆಟಗಾರ್ತಿ ಇದೀಗ ವಿಶ್ವದ 62ನೇ ಶ್ರೇಯಾಂಕವನ್ನ ಪಡೆದುಕೊಂಡಿದ್ದಾರೆ. ಈಗ ತಮ್ಮ ವೃತ್ತಿ ಬದುಕಿಗೆ 41ನೇ WTA ಪ್ರಶಸ್ತಿಗಾಗಿ ಕಾದಾಟವನ್ನ ನಡೆಸಲಿದ್ದಾರೆ.